ಇದರಲ್ಲಿ ಸಿಲುಕಿರ್ಬೋದು, ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಇಲ್ಲ. ಸಮ್ ಟೈಮ್ಸ್ ನೋಡಿ, ಸಮ್ ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ. ಸಮ್ ಟೈಮ್ಸ್ ತಪ್ಪು ಮಾಡಿದ್ರೆ ಸಿಗಾಕೋ ಬರೋದಿಲ್ಲ. ಹಾಗಾಗಿದ್ರೆ ಬೆಂಗಳೂರ್ ಫುಲ್ ಜೈಲ್ ಆಗ್ಬೇಕಾಗಿತ್ತು. ಇಷ್ಟೋ ಜನ ಹೋಗ್ತಾರೆ, ಆಚೆ ಬರ್ತಾರೆ. ನೋಡಿ ಏನೋ ಎವಿಡೆನ್ಸ್, ಸರ್ಕಮ್ಸ್ಟೆನ್ಸ್, ಇವ್ ನೋಡಿ ಇಲ್ಲಿ ಬಂದಿರ್ತೀವಿ, ಇಲ್ಲೊಂದ್ ಏನೋ ಒಂದ್ ಘಟನೆ ನಡೀತದೆ, ಇಲ್ಲ ಅಕ್ಕಪಕ್ಕ ನಡೀತದೆ, ಇಲ್ಲಿ ಹೋದವ್ರಿಗೆ ಎಲ್ಲರಿಗೂ ಕೂಡ ಎಲ್ಲರೂ ಕರೆದು ಎನ್ಕ್ವೈರಿ ಮಾಡ್ತಾರೆ. ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಪಾಪ ಅವ್ರು ಏನು ಮಾಡಿರೋದೇ ಇಲ್ಲ, ಅವ್ರು ಕೂಡ ಕಷ್ಟಗಳಿಗೆ ತಗೊಳ್ಳೋ ಚಾನ್ಸಸ್ ಇರ್ತೈತೆ, ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಆತರ, ಅಥವಾ ಇವರು ಸಿಲ್ಸ್ಬೋದು, ಎಂದಕ ಆಗ್ಬೋದು, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಷ್ಟೇ ನಮ್ಗೆ ಇಲ್ಲ, ಕರ್ಕೊಂಡ್ ಬರಲ್ಲ, ಕರ್ಕೊಂಡ್ ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ಅಲ್ಲಿ ನಾಳೆ ಜಸ್ಟ್ ಒಂದು ಅಗೇನ್ ಇನ್ನೊಂದು ಡೇಟ್ ಹೋಗುತ್ತೆ, ಅದಾದ್ಮೇಲೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು, ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುತ್ತೆ. ಅದೇ ನಾನು ನೋಡೋಣ ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು ಹತ್ತು ಹದಿನೈದು ದಿವಸ ನೋಡ್ಕೊಂಡು, ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದ್ಮೇಲೆ ಡೆಫಿನೆಟ್ಲಿ ಐ ಟೇಕ್ ಸಮ್ ಡಿಸಿಷನ್. ಅದನ್ನ ಮೂವ್ ಆಗೋದಕ್ಕೆ ಯಾವ ತರ ಅಂತ ಖಂಡಿತ ಭೇಟಿ ಆಗ್ಬಾರ್ದು, ಬಿಕಾಸ್ ಅದು ಅವ್ರ ಇನ್ಸ್ಟ್ರಕ್ಷನ್ಸ್ ತಗೊಳ್ಳೋದು. ನಾನು ಹೋಗಿದ್ದೆ, ಅದು ತಗೊಂಡು ಬಂದೆ. ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ, ಜೆ ಸಿ ಎಲ್ ಇವ್ರಿಗೆನ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಗೆ, ಯಾಕಂದ್ರೆ ನಂಗೆ ಅಲ್ಲೂ ಅವ್ರು ಬಂದಿದ್ದೆ, ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್, ಅವ್ರು ಹೇಗಿಲ್ಲ ನೋ ನಥಿಂಗ್, ಆಲ್ ಆರ್ ಈಕ್ವಲ್. ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳಿರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನು ಇರಬೇಕು, ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಆಗ್ತಿರುತ್ತೆ ಅದ್ರ ಪ್ರಕಾರ ಅವ್ರಿಗೆ ವ್ಯವಸ್ಥೆ ಆಗುತ್ತೆ. ಇಲ್ಲ ಇಲ್ಲ ನೋಡಿ, ಇಲ್ಲ ನೋಡಿ, ವಾರದಲ್ಲಿ ಮೂರ್ ದಿವಸ, ಮೂರ್ ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ, ಮೂರ್ ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್. ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು, ನಾವು ನಮ್ಗೆ ಯಾರು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು, ಬಟ್ ಫ್ಯಾಮಿಲಿ ಅವರು ಮೂರ್ ದಿವಸ ಹೋಗ್ಬೋದು. ಇಲ್ಲಿ ಹೋಗಿರೋದು ನಾನು ನೋಡಿದೆ, ಹೋದ ವಾರದಲ್ಲಿ ಒಂದ್ ಮೂರ್ ದಿವಸ ಮೂರ್ ಜನ ಡಿಫ್ರೆಂಟ್ ಆಗಿ ಹೋಗಿದ್ದಾರೆ ಅಷ್ಟೇ, ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ. ಅಫ್ಕೋರ್ಸ್ ಚೆನ್ನಾಗಿದೆ, ಅವ್ರು ಚೆನ್ನಾಗಿದ್ದಾರೆ, ಬಟ್ ಏನಾದ್ರು ಅವ್ರಿಗೊಂದು ನೋವು ಖಂಡಿತ ಇರುತ್ತಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ನಿಮ್ಗೆ ಹೇಳ್ದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ, ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ, ಇವತ್ತು ಆ ಸ್ಥಾನಕ್ಕೆ ಬಂದವರು ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದೀವಿ ಅಂದ್ರೆ, ಆ ಸ್ಥಾನಕ್ಕೆ ಬರಕ್ಕೆ ಅವರು ಎಷ್ಟೋ ಕಲ್ಲು ಮುಳುಗಳನ್ನ ತೊಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ. ಏಕಾಏಕಿ ಈ ಸ್ಥಿತಿ ಬಂದಾಗ, ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ, ಖಂಡಿತವಾಗಿಯೂ ಆ ನೋವು ಅವರಲ್ಲಿದೆ, ಖಂಡಿತ ನೋವಿದೆ, ಇಲ್ಲ ಅಂತ ನಾನು ಹೇಳಕ್ಕೆ ಆಗಲ್ಲ, ಆ ನೋವಿದೆ. ಆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ. ನಾನು ವೆರಿ ಸಿಂಪಲ್, ನಾನು ಇವತ್ತು ಹೇಳ್ತೇನೆ ನೋಡಿ, ನಮ್ಮ ರೋಷನ್ ಬಂದರು ನನಗೆ, ನಾನು ಇದೇ ಮುಖಾಂತರ ತಮ್ಮ ಮಾಧ್ಯಮಗಳನ್ನು ಕೇಳೋದಿಷ್ಟೇ, ನಾನು ಅವಾಗಲೇ ಕೂಡ ಹೇಳಿದೆ, ಈ ತೂಫಾನ್ ಮೂವಿ ಅದು ಒಂದು ಗ್ಲಿಂಪ್ಸ್ಗೋಸ್ಕರ ಬಂದಿದೆ, ಅದನ್ನು ನೋಡಿ ನನಗೆ ರಿಯಲೇ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.